ಅಂತಾನೆ ಲವ್ ಯು ರಚ್ಚು ಫಿಲ್ಮ್ ನೋಡಿದ್ವಿ. ಸೊ ಈ ಸಿನಿಮಾ ಆ ಒಂದು ಫ್ಯಾಮಿಲಿ ಎಂಟರ್ಟೈನ್ ಆಗಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಶಂಕರ್ ಅವರು ಆ್ಯಂಡ್ ಜಿ ಸಿನಿಮಾಸ್ ಅಲ್ಲಿ ಬರ್ತಾರೆ ಅದು ದೇಶ್ ಪಾಂಡೆ ಅವರು ಆ್ಯಂಡ್ ಈ ಸಿನಿಮಾ ನನಗೆ ತುಂಬ ತುಂಬ ಖುಷಿ ಕೊಟ್ಟಿದ್ದು ಅಜಯ್ ಅವ್ರ ಪರ್ಫಾರ್ಮೆನ್ಸ್. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಒಂದಷ್ಟು ಡೈಲಾಗ್ಗಳಿದೆ ಫ್ಯಾಮಿಲಿ ಬಗ್ಗೆ ಆ್ಯಂಡ್ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಭಾಳ ಅದ್ಭುತವಾಗಿ ಹೇಳಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಬಟ್ ತುಂಬ ಒಂದು ಒಳ್ಳೆ ವಿಷಯಗಳು ಹೇಳಿದ್ದಾರೆ ನನಗೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಕಂಪ್ಲೀಟ್ ಅದು ನಿಮಗೆ ಸಸ್ಪೆನ್ಸ್ ಹೋಗುವಂಥದ್ದು. ಬಟ್ ಸಿನಿಮಾ ಅಂತೂ ಖಂಡಿತವಾಗಲು ಎಲ್ಲೂ ಬೋರ್ ಆಗಲ್ಲ, ಭಾಳ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಅಂತ ಇರಿಸ್ತದೆ. ಕೊನೆಯಲ್ಲಿ ಭಾಳ ಖುಷಿ ಆಯಿತು, ಒಂದು ಒಳ್ಳೆ ಚಿತ್ರ ನೋಡಿ ಈ ವರ್ಷ ಮುಗಿಸ್ತಾ ಇರೋದು. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ. ನನಗೆ ಲವ್ ಯು ರಚ್ಚುಲಿ ತುಂಬ ಇಷ್ಟ ಆಗಿದ್ದಂಥ ವಿಚಾರ ಅಂತಂದರೆ ಒಂದು ಫ್ರೆಶ್ ಕಾಂಬಿನೇಷನ್. ಯೂಶ್ವಲಿ ಎಲ್ಲ ಸಿನಿಮಾಗಳಲ್ಲೂ ಫ್ರೆಶ್ ಕಾಂಬಿನೇಷನ್ ಆದರೆ ತುಂಬ ಇಷ್ಟ ಆಗುತ್ತೆ. ರಚಿತಾ ಅವರು ಮತ್ತು ಅಜಯ್ ಅವ್ರದ್ದು ಕಾಂಬಿನೇಷನ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಆನ್ ಸ್ಕ್ರೀನ್. ಹಾಗೆ ತುಂಬ ದೊಡ್ಡ ಹೈಲೈಟ್ ಸಿನಿಮಾಗೆ ಏನು ಅಂತ ಅಂದರೆ ಕ್ಲೈಮ್ಯಾಕ್ಸ್ ನನಗೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು. ಸೊ ಹಾಗಾಗಿ ಇಡೀ ಸಿನಿಮಾ ಥ್ರಿಲ್ಲರ್ ಆಗಿರೋದ್ರಿಂದ ನಿಮ್ಮನ್ನ ಕೊನೆಯವರೆಗೂ ಚೆನ್ನಾಗಿ ನೋಡಿಸಿಸ್ಕೊಂಡು ಹೋಗುತ್ತೆ ಸಿನಿಮಾ. ಆ್ಯಂಡ್ ಮ್ಯೂಸಿಕ್ ಕೂಡ ನನಗೆ ಇಷ್ಟ ಆಯಿತು, ಸಿನಿಮಾಟೋಗ್ರಫಿ ಇಷ್ಟ ಆಯಿತು. ಹಾಗೆ ಜಿ ಸಿನಿಮಾಸಿಂದ ಸುಮಾರು ಒಳ್ಳೆ ಒಳ್ಳೆ ಕನ್ನಡ ಸಿನಿಮಾಗಳು ಬರ್ತಾ ಇದೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು, ಎಲ್ಲರೂ ಬಂದು ಸಿನಿಮಾ ನೋಡಿ. ಹಾಗೆ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಲವ್ ಯು ರಚ್ಚು, ನನಗೆ ನಿಜಕ್ಕೂ ಅದು ಎರಡು ಕಾಲು ತಾಸು ಹೆಂಗೆ ಪಾಸ್ ಆಯಿತು ಅನ್ನೋದು ಗೊತ್ತಾಗಿಲ್ಲ. ಶುರು 15 ನಿಮಿಷಗಳ ನಂತರ ಕ್ರೈಮ್ ಥ್ರಿಲ್ಲರ್ ಆಗಿ ಶುರುವಾಗುವಂಥದ್ದು, ಲಾಸ್ಟಿಗೆ ಪ್ರೀತಿಯ ಆದ್ಯಂತಕ್ಕೆ ಆಳಕ್ಕೆ ಇಳಿದು ಒಂದು ಪಾತ್ರ ಹೊರಗೆ ಬರುವಂಥದ್ದು ತುಂಬ ಖುಷಿ ಕೊಟ್ಟಂಥ ಪಾತ್ರ. ಮತ್ತು ಎಲ್ಲಕ್ಕಿಂತ ಖುಷಿ ಆಗೋದು ಅಂತ ಹೇಳಿದರೆ ಬರೀ ಎಷ್ಟೋ ಹೀರೋ ಹೀರೋಯಿನ್ ಅಷ್ಟೇ ಅಲ್ಲ, ಬರುವ ಸಣ್ಣ ಪಾತ್ರಗಳಿಗೆ ಕೂಡ ಇರೋ ಒಂದು ಬೆಲೆಯನ್ನು ಅದು ಪ್ರತಿಕಾರರಿಗೆ ಕಥೆ ಮೇಲೆ ಅಷ್ಟೊಂದು ಮರ್ಯಾದೆ ಮತ್ತು ಪ್ರೀತಿ ಇದ್ದಾಗಲೇ ಅದು ಹೊರಹೊಮ್ಮಲಿಕ್ಕೆ ಸಾಧ್ಯ. ಸೊ ಆ ರೀತಿಯಿಂದಾಗಿ ಇದೊಂಥರದ ಒಂದು ಭರ್ಜರಿ ಗುರಿ ಭೋಜನ ಅಂತ ಹೇಳ್ಬೋದು. ಉಪ್ಪಿನಕಾಯಿಂದ ಹಿಡಿದು ಪಾಯಸದ ತನಕ ಎಲ್ಲವೂ ಎಲ್ರಿಗೂ ಇಷ್ಟ ಆಗುವ ಹಾಗೆ ಒಂದು ಸಿನಿಮಾವನ್ನು ಮಾಡೋದು ತುಂಬ ಕಷ್ಟ. ಆ್ಯಸ್ ಅ ಡೈರೆಕ್ಟ್ರಾಗಿ ನಾನು ಅದನ್ನು ನೋಡಿದ್ದೀನಿ. ಸೊ ಈ ತಂಡಕ್ಕೆ ಮುಖ್ಯವಾಗಿ ಗುರು ಸರ್ಗೆ ಮತ್ತು ಹೊಸದಾಗಿ ನಿರ್ದೇಶಕರಿಂದ ಕೇಪ್ ಆ್ಯಂಡ್ ಕ್ಯಾಪನ್ನು ಹೊತ್ತಾ ಇರುವಂಥ ಶಂಕರ್ ಅವರಿಗೆ ಒಳ್ಳೆಯದಾಗಲಿ, ನೀವೆಲ್ಲರೂ ಥಿಯೇಟ್ರಿಗೆ ಬಂದ್ಕೊಂಡು ಈ ಸಿನಿಮಾನ ಎಂಜಾಯ್ ಮಾಡಿ ಅಂತ ಹೇಳ್ಕೊಂಡು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಇವತ್ತು ಈ ಸಿನಿಮಾ ನೋಡೋದಕ್ಕೆ ಬಂದಿದ್ದು ಒಂದು ಖುಷಿ, ಯಾಕಂದರೆ ಇವಾಗ ಕನ್ನಡ ಸಿನಿಮಾಗಳನ್ನು ಈ ಲಾಕ್ಡೌನ್ ಆದಮೇಲೆ ನೋಡೋದಕ್ಕೆ ಸಿಗೋದೇ ತುಂಬ ಖುಷಿ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಕಂಪ್ಲೀಟಾಗಿ ಸಸ್ಪೆನ್ಸು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನಾಗುತ್ತೆ ಅನ್ನೋ ಕುತೂಹಲ. ಆ್ಯಂಡ್ ಅಜಯ್ ರಾವ್ ಆಗಲಿ, ರಚಿತಾ ರಾಮ್ ಮ್ಯಾಮ್ ಆ್ಯಂಡ್ ಎಲ್ಲರೂ ಕೂಡ ಅವರವ್ರ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಗುರು ದೇಶಪಾಂಡೆ ಸರ್ ಡಿರೆಕ್ಷನ್ ನಮ್ಮೆಲ್ಲರಿಗೂ ಗೊತ್ತು. ಆ್ಯಂಡ್ ಇದರಲ್ಲೂ ಕೂಡ ಕರೆಕ್ಟಾಗಿ ತುಂಬ ಅದ್ಭುತವಾಗಿ ಕಥೆನ ಹೇಳಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ವರ್ಕ್ ಶ್ರೀ ಸರ್ ಅವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆನ್ ದ ಹೋಲ್ ನನ್ನ ಸಿನಿಮಾ ತುಂಬ ಇಷ್ಟ. ಥ್ಯಾಂಕ್ ಯು. ಓಕೆ, ಮನೀಶ್ ಸರ್ ಹೇಳಿದ್ರು.